ಸರ್, ಒಂದು ಕೊನೆಯ ಪ್ರಶ್ನೆ ಅಂತಂದರೆ, ನೀವು ಈಗ ಅಧಿಕಾರ ವಹಿಸ್ಕೊಂಡ ಮೇಲೆ ಹಲವಾರು ಸುಧಾರಣೆಗಳನ್ನು ಮಾಡಿದಿರಿ. ಒಂದು ರೀತಿಯ ತಮ್ಮ ಇತಿಮಿತಿಯೊಳಗೊಳಗೆ ಭ್ರಷ್ಟಾಚಾರ ಒಂದು ಮಟ್ಟಿಗೆ ನಿಯಂತ್ರಣಕ್ಕೆ ಬರ್ತಾ ಇದೆ. ಸೊ ನಿಮಗನ್ನೋದು ಅಂದರೆ, ಹೌದು ಇದು ಆಗಲೇಬೇಕು ಕೆಲಸ, ನನ್ನ ಅವಧಿಯಲ್ಲಿ ನಾನು ಈ ಕೆಲಸ ಮಾಡಲೇಬೇಕು ಅಂತ ಆ ಥರದ್ದು ಏನಾದರು ಒಂದಿಷ್ಟಿದೆಯಾ ಸರ್? ನಮ್ಮ ಅವಧಿಯಲ್ಲಿ ನಮ್ಮ ಹತ್ರ ಯಾರು ಕಂಪ್ಲೇಂಟ್ ತೊಗೊಂಡು ಬರ್ತಾರೆ ಅವರಿಗೆ ನ್ಯಾಯ ಸಿಗಬೇಕು, ಜನರಿಗೆ ಈ ಸಂಸ್ಥೆಯ ಬಗ್ಗೆ ಭರವಸೆ ಹುಟ್ಟಬೇಕು. ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ತಮ್ಮ ಯೋಗ್ಯತೆಗೆ ಮೀರಿ ಹೆಚ್ಚು ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ. ನಾನು ಪ್ರತಿಯೊಂದು ವಿಂಗ್ ಇದಾವಲ್ಲ, ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ವಿಂಗು, ಜುಡಿಷಿಯಲ್ ವಿಂಗು, ಪೊಲೀಸ್ ವಿಂಗು, ಟೆಕ್ನಿಕಲ್ ವಿಂಗ್ ಅಂತಿದ್ದಾವೆ. ನಾನು ಲೋಕಾಯುಕ್ತವಾಗಿ ಅಧಿಕಾರ ತೊಗೊಂಡ ನಂತರ ಪ್ರತಿಯೊಂದು ವಿಂಗ್ಗಳ ಜೊತೆ ಪ್ರೋಗ್ರಾಮ್ಸ್ ಮಾಡಿದ್ದೀನಿ ನಾನು. ಅವರಿಗೆ ಸ್ಪೆಷಲ್ಲಾಗಿ ಏನೇನು ನಮ್ಮನ್ನು ನಾವು ಹೇಗೆ ಸುಧಾರಿಸ್ಕೊಳ್ಬೇಕು, ನಮ್ಮ ವರ್ಕಿನಲ್ಲಿ ನಾವು ಶ್ರೇಷ್ಠತೆಯನ್ನು ಹೇಗೆ ಸಾಧಿಸಬೇಕು, ನಾವು ಹೇಗೆ ಮಾಡೆಲ್ ಆಗಿರಬೇಕು ಅದರ್ ಎಂಪ್ಲಾಯೀಸ್ಗೆ. ಯಾಕೆಂದರೆ ನಾವು ಪಬ್ಲಿಕ್ ಸರ್ವೆಂಟ್ಸ್, ಬಟ್ ನಾವು ಬೇರೆ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ನಾವು ಸೂಪರ್ವೈಸ್ ಮಾಡೋರು, ಅವ್ರನ್ನ ಹಿಡಿಯೋರು, ಅವರ ನ್ಯೂನತೆಗಳನ್ನು ಏರಿ ತೋರಿಸಿಕೊಡೋರು ಅಂದರೆ ನಾವು ಆ ನ್ಯೂನತೆಗಳಿಂದ ಹೊರಗಿರಬೇಕು. ಅವ್ಯಾವ ನ್ಯೂನತೆಗಳು ನಮ್ಮಲ್ಲಿರಬಾರ್ದು, ನಮ್ಮಲ್ಲಿ ಎಫಿಷಿಯನ್ಸಿ ಇರಬೇಕು, ನಮ್ಮ ಸ್ಟ್ಯಾಂಡರ್ಡ್ ಹೈ ಆಗಿರಬೇಕು ಅನ್ನೋದನ್ನು ನಮ್ಮ ಅಧಿಕಾರಿಗಳಿಗೆ ಯಾವತ್ತೂ ನಾನು ಈ ಆ ಚರ್ಚೆಯಲ್ಲೇ ನಾವು ಯಾವತ್ತೂ ಇರ್ತೀವಿ. ಆ ಥರ ಮಾಡಿ ತೋರಿಸ್ತಾ ಇದ್ದೀವಿ. ಆ ಥರ ಸಿಬ್ಬಂದಿಗಳು ಭಾಳಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಸೊ ಒಂದು ಅದು ಒಂದು ಖುಷಿಯ ವಿಷಯ. ಇನ್ನೂ ಸ್ಕೋಪ್ ಇದೆ, ಬೇಕಾದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಸಿಬ್ಬಂದಿನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗೆ ಮಾಡ್ಕೊಳ್ಳೋದು, ಇನ್ನೂ ಹೆಚ್ಚಿನ ಕೆಲಸ ಮಾಡೋದು, ಅದೆಲ್ಲ ಗುರಿ ಗೋಪುರದಷ್ಟಿದೆ, ಅದನ್ನೆಲ್ಲ ನೆರವೇರಿಸ್ಬೇಕು ಅನ್ನುವಂಥ ಆಸೆ ಹಂಬಲ ಇದೆ ಸರ್. ಸಾಮಾನ್ಯ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆನೂ ಇದೆ ಸರ್. ಇನ್ನೊಂದು, ಸಾಮಾನ್ಯವಾಗಿ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇರುತ್ತೆ ಹಾಗೂ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇರುತ್ತೆ. ಪ್ರತಿ ಸಾರಿ ಒಬ್ಬ ಹೊಸ ಲೋಕಾಯುಕ್ತರು ನೇಮಕ ಆದಾಗ ಕೂಡ, ಸೊ ಮೊದಲು ಹೇಳೋದಂದರೆ ನಮಗೆ ಇನ್ನಷ್ಟು ಅಧಿಕಾರ ಬೇಕು, ನಮ್ಮ ಅಧಿಕಾರಗಳನ್ನು ಮೊಟಕುಗೊಳಿಸಲಾಗಿದೆ, ಲೋಕಾಯುಕ್ತಗಿದ್ದಂಥ ಪವರನ್ನು ಇಲ್ಲ, ಈಗ ಹಲ್ಕಿತ್ ಹಾವಾಗಿದೆ, ಈ ಥರದ ಒಂದಿಷ್ಟು ಆರೋಪಗಳು ಚರ್ಚೆಗಳು ಕೇಳಿಬರ್ತಾ ಇದ್ದಾವೆ. ಸೊ ನೀವು ಯಾವಾಗಲೂ ನಮಗೆ ಇನ್ನೊಂದಿಷ್ಟು ಅಧಿಕಾರ ಕೊಡಿ ಅಂತ ಏನು ಕೇಳಿಲ್ಲ, ಏನು ಇರೋ ನಿಮ್ಮ ಪವರ್ಸಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಜವಾಗಲೂ ಅನಿಸುತ್ತಾ ಹೌದು ಇನ್ನೊಂದಿಷ್ಟು ಅಧಿಕಾರ ಬೇಕು ನನಗೆ ಅಂತ? ನೋಡಿ, ಅಧಿಕಾರ ಬೇಕು, ಇದು ಅಧಿಕಾರ, ಅಧಿಕಾರನೂ ಪ್ರಶ್ನೆ ಇಲ್ಲ ಇಲ್ಲಿ. ನನ್ನ ಕೇಳಿದರೆ ಇದು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ನಾವು ಮಾಡ್ತಾ ಇರೋದು ಕಾನೂನಿನಲ್ಲಿ ಕೆಲವೊಂದು ಅವಶ್ಯಕವಾದಂಥ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ವಹಿಸ್ಕೊಟ್ಟಿದ್ದಾರೆ. ಆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಕಾನೂನಿನ ಪರಿವಿಧಿಯಲ್ಲಿ ನೀವು ಮಾಡ್ತಾ ಹೋದರೆ ಬೇಕಾದಷ್ಟು ಜನರಿಗೆ ಸಹಾಯ ಮಾಡ್ಬೋದು, ಬೇಕಾದಷ್ಟು ಅನ್ಯಾಯಗಳನ್ನು ಪ್ರಿವೆಂಟ್ ಮಾಡ್ಬೋದು, ಮಾಲ್ ಅಡ್ಮಿನಿಸ್ಟ್ರೇಷನ್ನು ಹೊಡೆದಾಕ್ಬೋದು. ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ, ಕೊರತೆಗಳಿದ್ದಾವೆ, ಆ ಸಂದರ್ಭಕ್ಕೆ ಅನುಸಾರವಾಗಿ ಅವುಗಳನ್ನು ನಾವು ಪಾಯಿಂಟ್ ಔಟ್ ಮಾಡಬೇಕು, ಇದರಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಬೇಕು. ಗೌರ್ಮೆಂಟಿಗೆ ಅದನ್ನು ಗಮನಕ್ಕೆ ತರಬೇಕು, ಗೌರ್ಮೆಂಟ್ನವರು ಅದನ್ನು ವಿಚಾರ ಮಾಡಿ ಅದು ಸೂಕ್ತವಾದ ಬದಲಾವಣೆ ಇದ್ದರೆ ಬದಲಾವಣೆ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯನೂ ಕೂಡ. ಮತ್ತು ನಾವು ಹೇಳಬೇಕಾದ್ರೂ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಿಂದ ಸಾಧಕ ಬಾಧಕ ನೋಡಿಕೊಂಡು ಸಜೆಸ್ಟ್ ಮಾಡಿ ಮಾಡಿಸ್ಬೇಕು. ಸರ್, ಕೊನೆಯದಾಗಿ, ಲೋಕಾಯುಕ್ತ ಸಂಸ್ಥೆಯಿಂದ ಒಬ್ಬ ಅದರ ಹೆಡ್ ಆಗಿ ನೀವು, ಸೊ ಸಾರ್ವಜನಿಕರಿಗೆ ಮತ್ತು ಈ ಕರಪ್ಷನಲ್ಲಿ ನಿರತರಾಗಿರುವಂಥ ಅಧಿಕಾರಿಗಳಿಗೆ, ಸೊ ಅಂದರೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದ್ದವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಮೂಲಕ ಒಂದು ಸಂದೇಶ? ಈಗ ನೀವು ಫಸ್ಟಿಗೆ ಹೇಳಿದ್ರಿ ಅಧಿಕಾರಿಗಳಿಗೆ ಏನು ಹೇಳೋಕೆ ಪ್ರಯತ್ನ ಮಾಡ್ತೀರಿ. ನೋಡಿ, ಇಲ್ಲಿ ಹೇಳ್ತೀನಿ, ಅಧಿಕಾರಿಗಳು ಈಗ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಂತಂದರೆ, ಜನರನ್ನು ಈ ವೆಲ್ಫೇರ್ ಮೆಜರ್ಸ್ ತುಂಬ ಇದೆ. ಈಗಿನ ಸರ್ಕಾರಗಳು, ನಮ್ಮ ವ್ಯವಸ್ಥೆ, ನಮ್ಮ ಸಂವಿಧಾನ ಸರ್ಕಾರಕ್ಕೆ ಕೊಟ್ಟಂಥ ಜವಾಬ್ದಾರಿ ಏನಿದೆಯಲ್ಲ, ಆ ಜವಾಬ್ದಾರಿ ಹಲವಾರು ಸ್ಕೀಮ್ಗಳಿದ್ದಾವೆ, ಹಲವಾರು ಜನರ ಮನೆಗೆ ಹೋಗಿ ಮುಟ್ಟುವಂತಹ, ಜನರನ್ನು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಎತ್ತುವಂತಹ ಸ್ಕೀಮ್ಗಳು ಹಲವಾರು ಇದ್ದಾವೆ. ಅದನ್ನು ಅವರಿಗೆ ನಾವು ತಲುಪಿಸದೇ ಇದ್ದರೆ, ಅದರಲ್ಲಿ ಏನಾದರೂ ನಾವು ಕೋತ ಮಾಡಿದರೆ ಮಹಾಪಾಪ ಅದು ಮಾಡುವಂಥ, ಅದು ಅದರಿಂದ ನಮ್ಮ ದೇಶದ ಪ್ರಗತಿ ಕುಂಠಿತ ಆಗ್ತದೆ. ಅದಕ್ಕೆ ಈ ಅಧಿಕಾರಿಗಳೇ ಕಾರಣರಾಗ್ತಾರೆ. ಅದಕ್ಕಾಗಿ ಅಂಥವರು ತಮ್ಮ ಕರಪ್ಟ್ ಪ್ರಾಕ್ಟೀಸ್ನಲ್ಲಿ ತಮ್ಮ ಗ್ರೀಡನ್ನು, ಇದೇನಿದೆಯಲ್ಲ ಗ್ರೀಡ್ ಅಂತ ಏನಿದೆಯಲ್ಲ, ಬೇಕಾದಷ್ಟು ಸಂಬಳ ಬರ್ತದೆ, ಬೇಕಾದಷ್ಟು ಎಲ್ಲ ಸಿಗ್ತದೆ, ಆದ್ರೂ ಈ ಇದರಲ್ಲಿ ಎಷ್ಟು ಹುಡ್ಕೊಂಡ್ರೆ ಆಯಿತು, ಇದರಲ್ಲಿ ಇಷ್ಟು ಹುಡ್ಕೊಂಡ್ರೆ ಆಯಿತು ಅನ್ನುವಂಥ ಗ್ರೀಡ್ ಇದೆಯಲ್ಲ, ಅದರಿಂದ ಮೊದಲು ಅವರು ಹೊರಗೆ ಬರಬೇಕು. ಆ ಪಾಪನ ಮಾಡಬಾರ್ದು. ಸಿಕ್ಕರೆ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ಶಿಕ್ಷೆ ಗುರಿಪಡಿಸಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ,
ಮತ್ತು ಅದಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ತೀವಿ. ಅದು ಒಂದು ಅವರಿಗೆ ಎಚ್ಚರ ಮತ್ತು ಅವರಿಗೆ ಇದು ತಿಳಿ ಹೇಳೋದು. ಇನ್ನು ಸಾರ್ವಜನಿಕರ ವಿಷಯದಲ್ಲಿ ನೀವು ಎಲ್ಲಿವರೆಗೆ ಇವರನ್ನು ಸಹಿಸ್ತಿರೋ ಅಲ್ಲಿವರೆಗೆ ನೀವು ಎಕ್ಸ್ಪ್ಲಾಯ್ಟ್ ಆಗ್ತೀರಿ. ಎಲ್ಲಿವರೆಗೆ ನೀವು ಕೊಡ್ಲಿಕ್ಕೆ ತಯಾರಿದ್ದರೋ ಅಲ್ಲಿವರೆಗೆ ತೋಳಿಕ್ಕೂ ಜನ ಇದ್ದಾರೆ. ಅದಕ್ಕೆ ನಿಮ್ಮ ಕೆಲಸ ಆಗಬೇಕಾಗಿತ್ತು ಅಂದರೆ ನಿಮ್ಮ ಕೆಲಸ, ಅದು ನಿಮಗೆ ರೈಟ್ ಇದೆ, ನಿಮಗೆ ಅರ್ಹತೆ ಇದೆ. ನೀವು ಈ ಸರ್ಕಾರ ನಿಮಗೆ ಒಂದು ಫೆಸಿಲಿಟಿ ಕೊಡ್ತದೆ, ಒಂದು ಹಕ್ಕು ಕೊಡ್ತದೆ ಅಂದರೆ ಅದು ನಿಮಗೆ ಬಂದು ಮುಟ್ಟಬೇಕಾದದ್ದು, ಮುಟ್ಟಿಸ್ಬೇಕಾದದ್ದು ಅವ್ರ ಜವಾಬ್ದಾರಿ ಇದೆ. ನಿಮ್ಮಿಂದ ಅವ್ರು ಏನು ಕೇಳುವಂಗಿಲ್ಲ, ನೀವು ಕೊಡಬಾರ್ದು. ಸೊ ಅದಕ್ಕಾಗಿ ರಿಜಿಸ್ಟರ್ ಮಾಡಬೇಕು, ಗಮನಕ್ಕೆ ತರಬೇಕು. ಲೋಕಾಯುಕ್ತ ಸಂಸ್ಥೆ ಇರಲಿ, ಬೇರೆ ಅಧಿಕಾರಿ ಮೇಲಾಧಿಕಾರಿಗಳಿರಲಿ, ರೈಟಿಂಗ್ನಲ್ಲಿ ಕೊಟ್ಟು ಆ ಮೇಲಾಧಿಕಾರಿಗಳು ಏನು ಆ್ಯಕ್ಷನ್ ತೊಗೊಳ್ಳದೇ ಇದ್ದರೆ ಆ ಒಂದು ರೆಪ್ರೆಸೆಂಟೇಷನ್ ಎನ್ಕ್ಲೋಸ್ ಮಾಡಿ ನಮಗೆ ಒಂದು ಫಾರ್ಮ್ 192 ಅಂತ ಬರ್ತದೆ, ಅದರಲ್ಲಿ ಸೈನ್ ಮಾಡಿ ಅಫಿಡೆವಿಟ್ ಮಾಡಿಸಿ ನಮ್ಮ ಕಂಪ್ಲೇಂಟ್ ಹಾಕಿದರೆ ಅವ್ರ ಕೆಲಸನೂ ಆಗ್ತದೆ, ಅವ್ರು ಯಾರಿಗೆ ತೊಂದರೆ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆನೂ ಆಗ್ತದೆ. ಅದನ್ನು ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಬಯಸ್ತೇನೆ.